ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ. ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಡಿಕಲ್ ಹೋಬಳಿ ಬೆರೆಸಂದ್ರ ಗ್ರಾಮ. ಮೂಲತಃ ನಾವು ಬೆರೆಸಂದ್ರದವರಲ್ಲ, ನಾವು ಗುಡಿಬಂಡೆ ತಾಲೂಕಿನವರು. ನಮ್ಮ ಊರು, ನಾವು ಹುಟ್ಟಿದ್ದು ಬೆಳೆದಿದ್ದು ಕಾಟೇನಹಳ್ಳಿ ಅಂತ, ಸೋಮೇನಹಳ್ಳಿ ಹೋಬಳಿ. ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರೆಲ್ಲ ವ್ಯವಸಾಯಗಾರರು. ಆ ವ್ಯವಸಾಯ ಮಾಡಿಕೊಂಡು ಅವರು ಗೊತ್ತಿರೋ ಆಯುರ್ವೇದಿಕ್ ಮೆಡಿಸನ್ಸು ಅವು ಕೊಡ್ತಾಯಿದ್ರು ಹಳ್ಳಿಗಳಲ್ಲಿ. ನಮ್ಮ ಲಾಸ್ಟ್ ಆಂಧ್ರ ಬಾರ್ಡರ್ ನಮ್ಮೂರು, ಅಲ್ಲಿ ಅವರು ಔಷಧಿಗಳು ಕೊಡ್ತಾಯಿದ್ರು. ಆ ಔಷಧಿಗಳನ್ನು ನಾನು ನೋಡ್ತಾ ಇದ್ದೆ, ಕೆಲವು ನಾನು ಕೆಲಸ ಮಾಡಿದ್ದೀನಿ ಅಂತ. ಈ ಎಲೆ ಎತ್ಕೊಂಬಪ್ಪ, ಆ ಎಲೆ ಎತ್ಕೊಂಬಪ್ಪ, ಅದು ಸ್ವಲ್ಪ ಅರಿದು ನೋಡು ಅಂತ ಹೇಳ್ತಾ ಇದ್ದರು. ನಾನು ಅವೆಲ್ಲ ನೋಡ್ತಾ ಇದ್ದೆ ಮೇಡಮ್. ನಾನು 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ಅವ್ರು ಕರ್ಕೊಂಡೋಗಿ ಗಿಡಮೂಲಿಕೆಗಳು ಎಲ್ಲ ತೋರಿಸಿ, ಇದು ನೋಡಪ್ಪ ಇದು ಈ ಕೆಲಸಕ್ಕೆ ಬರುತ್ತೆ, ಇದು ಈ ಕೆಲಸಕ್ಕೆ ಬರುತ್ತೆ ಅಂತ ಹಸುಗಳಿಗೂ ಎತ್ತುಗಳಿಗೂ ಕೊಡ್ತಾಯಿದ್ರು ಮೇಡಮ್ ಅವರು, ನಮ್ಮ ತಾತ ಇವರೆಲ್ಲ. ಅವೆಲ್ಲ ತೋರಿಸಿದ್ರು. ನಾನು ನೋಡ್ತಾ ಇದ್ದೆ, ಏನೋ ಅಷ್ಟೊಂದು ಗಮನ ನನಗೆ ಇರಲಿಲ್ಲ. ನಾವು BSc ಮಾಡಿದ್ದೀನಿ ಮೇಡಮ್. ನಾನು ಡಿಗ್ರಿ ಆದಮೇಲೆ ನನಗೆ ಉದ್ಯೋಗ ಸಿಕ್ತು. ನಾನು ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಈ ಕಡೆ ಹೊರಟೋಗ್ಬಿಟ್ಟೆ. ನಾನು ಕೋಆಪ್ರೇಟಿವ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ. ನನ್ನ ವೃತ್ತಿ ಬೇರೆ ಇತ್ತು, ಅದರಿಂದ ಅದರ ಕಡೆ ಗಮನ ಹರಿಸ್ತಾ ಇರಲಿಲ್ಲ. ಯಾಕೆಂದರೆ ಯಾವುದೋ ಒಂದು ಉದ್ಯೋಗ ಮಾಡುವಾಗ ಆ ಉದ್ಯೋಗದ ಮೇಲೇ ನಾವು ಗಮನ ಹರಿಸ್ಬೇಕೇ ವಿನಃ ಬೇರೆ ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ. ಆಮೇಲೆ ನನ್ನ ಉದ್ಯೋಗ ಮುಗಿದ ಮೇಲೆ ಒಂದು 5 ವರ್ಷದಿಂದ ಈಚೆ ನಾನಿವಾಗ ಪೂರ್ಣವಾಗಿ ಆಯುರ್ವೇದಿಕ್ ಔಷಧಿ ಸಸ್ಯಗಳ ಬಗ್ಗೆ ಗಮನ ಹರಿಸ್ಕೊಂಡು ಈ ಒಂದು ಕೆಲಸದಲ್ಲಿ ಕಾರ್ಯಮಗ್ನನಾಗಿ ಇದ್ದೀನಿ ಮೇಡಮ್ ಇವಾಗ. ಜಾಸ್ತಿ ಪಾರಂಪರಿಕ ವೈದ್ಯರಲ್ಲಿ ಮಾಂತ್ರಿಕರು ಜಾಸ್ತಿ ಇರ್ತಾರೆ. ಯಾವತ್ತೂ ನೀವು ಗಮನಿಸಬೇಕಾಗಿದ್ರೆ ಇವಾಗ ಮೂಲಿಕೆಗೆ ನಾವು ಸಂಗ್ರಹಣೆಗೆ ಹೋದಾಗ ಕೆಲವೊಬ್ಬರಿಗೆ ತೊಂದರೆಗಳು ಆಗಿವೆ. ಕಷ್ಟ ಏನಂದರೆ ಇವಾಗ ಫಾರೆಸ್ಟ್ ಏರಿಯಾದಲ್ಲಿದ್ದರೆ ಅವರು ಫಾರೆಸ್ಟ್ನವರು ಪರ್ಮಿಷನ್ ತಗೋಬೇಕಾಗುತ್ತೆ. ಅದು ಅವ್ರು ಹೇಳೋದೇನೆಂದರೆ ಬೇರುಗಳು ವಿನಃ ಎಲೆಗಳು ಕಾಯಿಗಳು ಮಾತ್ರ ನೀವು ಸಂಗ್ರಹಣೆ ಮಾಡಿ ಅಂತಾರೆ. ಬೇರೆ ರೈತರು ಹೊಲಗಳಲ್ಲಿ ಹೋದರೆ ಅದೊಂದು ಒಂಥರ ಪ್ರಾಬ್ಲಮ್. ಅವರು ಕೆಲವರು ರೈತರು ದುಡ್ಡು ಕೊಡಿ ಅನ್ನೋರು ಇದ್ದಾರೆ, ಕೆಲವರು ಹೆಂಗಿದ್ರು ಹೋಗಪ್ಪ ಎತ್ಕೊಂಡು ಹೋಗ್ತು ಅಂತಾರೆ, ಈ ಟೈಪ್ ಇದ್ದಾರೆ. ಆದ್ದರಿಂದ ಈ ಪ್ರಾಬ್ಲಮ್. ಮತ್ತು ಕೆಲವರಿಗೆ ವೆಹಿಕಲ್ಸ್ ಸೌಕರ್ಯ ಇರಲ್ಲ, ಬೆಟ್ಟ ಗುಡ್ಡಗಳ ಕಡೆ ಹೋಗಬೇಕು. ಮೊನ್ನೆ ಮೇಡಮ್ ಇಲ್ಲೇ ಈ ಊರಲ್ಲಿ ಚಿರತೆ ಬಂದುಬಿಟ್ಟಿತ್ತು, ಇಲ್ಲೇ ಲಾರಿ ಕೆಳಗಡೆ ಸತ್ತೋಯ್ತು ಬಿಡಿ. ಹಂಗೆ ಮೂಲಿಕೆ ಸಂಗ್ರಹಣೆಗೆ ಹೋದಾಗ ಈ ಪ್ರಾಣಹಾನಿಗಳು ಇರ್ತವೆ ನಮಗೆ. ಯಾವ್ಯಾವ ಪ್ರಾಣಿ ಬರುತ್ತೋ ಏನು ಮಾಡುತ್ತೋ, ಹಾವುಗಳಿಂದ ಹಿಡಿದು ಚೇಳುಗಳಿಂದ ಹಿಡಿದು ಚಿರತೆಗಳು, ಸಿಂಹಗಳು, ನರಿಗಳು, ಇಂಥವೆಲ್ಲ ಕ್ರೂರ ಪ್ರಾಣಿಗಳು ಇರಲೇ ಇರ್ತವೆ ಮೇಡಮ್. ಅದು ನಮಗೆ ಸ್ವಲ್ಪ ಪ್ರಾಬ್ಲಮ್ಮೇ ಇರುತ್ತೆ ಸಂಗ್ರಹಣೆ ಮಾಡುವಾಗ. ಮೇಡಮ್ ಗಿಡಮೂಲಿಕೆ ಯಾವತ್ತಿದ್ದರೂ ನಾವು ಕೇಳುವಾಗ ಏನು ಮಾಡ್ತೀವಂದರೆ ಒಳ್ಳೆ ದಿವಸ ಇರುತ್ತೆ ಅದು. ಯಾವ್ಯಾವ ಗಿಡಮೂಲಿಕೆ ಕೇಳಬೇಕಂದ್ರೆ ಆವತ್ತು ಆ ಗಿಡಮೂಲಿಕೆಗೆ ಒಂದೊಂದು ಗಿಡಮೂಲಿಕೆಗೆ ಒಂದೊಂದು ದಿವಸ ಇರುತ್ತೆ. ನಾಳೆ ಶುಭ ಮುಹೂರ್ತ ಇರುತ್ತಂದರೆ ಇವತ್ತು ಸಾಯಂಕಾಲ ಅಂದರೆ ಸೇಮ್ ಈ ಸಮಯದಲ್ಲಿ ಹೋಗಿ ನಾವು ಆ ಗಿಡಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆ ಮಂತ್ರ ಇರುತ್ತೆ, ಆ ಮಂತ್ರ ಹೇಳಬೇಕು. ಮುಖ್ಯವಾಗಿರೋದೇನೆಂದರೆ ನಮ್ಮ ಕೋರಿಕೆ ಹೇಳ್ಕೋಬೇಕಾಗುತ್ತೆ. ಆ ಗಿಡಮೂಲಿಕೆಗೆ ನಾವು ಇಂಥ ನಿಮ್ಮ ಗಿಡದಿಂದ ಎಲೆನೋ ಕಾಯಿನೋ ಹೂವನೋ ಬೇರೆನೋ ಯಾವುದು ಬೇಕೋ ನಮಗೆ ಅದರ ಹೆಸರು ಹೇಳಿಬಿಟ್ಟು ಈ ಮೂಲಿಕೆಯನ್ನು ನಿಮ್ಮಿಂದ ತಗೊಂಡು ಹೋಗ್ತಾ ಇದ್ದೀನಮ್ಮ, ದಯವಿಟ್ಟು ನಮಗೆ ಒಳ್ಳೇದು ಮಾಡಬೇಕು. ಈ ಮೂಲಿಕೆ ನಾವು ಯಾರಿಗೆ ಕೊಟ್ಟರು ಅವರಿಗೆ ಯಾವ ಕಾಯಿಲೆ ಕೊಟ್ಟರೆ ಆ ಕಾಯಿಲೆ ವಾಸಿಯಾಗಬೇಕು, ಇದಕ್ಕೆ ವರ ಕೊಡಬೇಕು ತಾಯಿ ಅಂತ ನಾವು ಗಿಡಮೂಲಿಕೆಗೆ ನಮಸ್ಕಾರ ಮಾಡಿಕೊಂಡು ಸಾಯಂಕಾಲ ಪೂಜೆ ಮಾಡಿಬಿಟ್ಟು ಬಂದು ಮತ್ತೆ ಬೆಳಿಗ್ಗೆ
ಹಿಡಮೂಲಿಕೆ ಕೇಳಬೇಕಂದ್ರೆ ಸೂರ್ಯ ಹುಟ್ಟು ಟೈಮು ಆ ಟೈಮಲ್ಲೇ ಕೇಳಬೇಕು. ಜಾಸ್ತಿ ಹೊತ್ತಾದರೆ ಆ ಗಿಡಮೂಲಿಕೆಯಲ್ಲಿ ಇರೋ ಪವರ್ ಎಲ್ಲ ಹೊರಟೋಗುತ್ತೆ. ಆದ್ದರಿಂದ ಆದಷ್ಟು 4:30 ಮೇಲೆ 6 ಒಳಗೆ ಗಿಡಮೂಲಿಕೆ ಕಿತ್ತಿದ್ರೆ ಅದರಲ್ಲಿ ಪವರ್ ಜಾಸ್ತಿ ಇರುತ್ತೆ. ಒಂದು 20% ಗಿಡಮೂಲಿಕೆಗಳು ನಮ್ಮ ಪೆರೇಸನರ ಸುತ್ತಮುತ್ತ ಅಂದರೆ ಒಂದು 10 ಒಳಗೆ ಚಿಕ್ಕ ಗಿಡಮೂಲಿಕೆಗಳು ಒಂದು 20% ಇದೆ. ಇನ್ನೂ ಕೆಲವು ಗಿಡಮೂಲಿಕೆಗಳು ಪೆರೇಸಂದ್ರದಿಂದ ಆಚೆ 30 ಹೋಗಬೇಕು. 30 ಹೋದರೆ ಕೆಲವು ಗಿಡಮೂಲಿಕೆಗಳು ಸಿಗ್ತವೆ. ಮತ್ತು ಇನ್ನೂ ಕೆಲವು ಗಿಡಮೂಲಿಕೆಗಳು ಬೇಕಂದರೆ ಚಿಕ್ಕಬಳ್ಳಾಪುರಕ್ಕೇ 100 ಸುತ್ತ ಹೋಗಬೇಕಾಗುತ್ತೆ. ಅವು ಕೆಲವು ಸಿಗ್ತವೆ. ಇವಾಗ ಪಾರಂಪರಿಕ ವೈದ್ಯರಲ್ಲಿ ಆದಷ್ಟು ಒಂದು 60% ಮೇಡಮ್ ಎಲ್ಲ ರೈತ ಮಕ್ಕಳೇ ಇದ್ದಾರೆ. ಯಾಕೆಂದರೆ ಆಫ್ಸಿಯಲ್ ಮಕ್ಕಳು ಇವೆಲ್ಲ ಮಾಡೋಕ್ಕಾಗಲ್ಲ, ಯಾವ ಗಿಡ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆದ್ದರಿಂದ ರೈತ ಮಕ್ಕಳಿಗೆ ಮಾತ್ರ ಇದು ಪಾರಂಪರಿಕ ವೈದ್ಯರಲ್ಲಿ ಜಾಸ್ತಿ ಅವರೇ ಇರೋದು. ಆದ್ದರಿಂದ ಅವರಿಗೆ ಬೆಳೆ ಯಾವ ಟೈಪು ಇಡಬೇಕು, ಯಾವ ಟೈಪು ನಾವು ಬೆಳೆ ಬೆಳೀಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದೇ ಟೈಪು ಯಾವ ಇವಾಗ ರಾಗಿ ಯಾವ ತರಹ ನಾವು ಬೆಳೀತೀವಿ ಅಂತ ಒಂದು ಗಿಡನ ಅದೇ ತರಹ ಅವರು ಬೆಳೆಯೋಕ್ಕೆ ಅವರಿಗೆ ಮನದಟ್ಟಾಗುತ್ತೆ, ಅದು ಮೇಯ್ನು. ಆದ್ದರಿಂದ ಅವರು ಅದನ್ನು ಉಳಿಸೋಕ್ಕೂ ಪ್ರಯತ್ನ ಪಡ್ತಾರೆ. ಯಾಕೆಂದರೆ ನಾಳೆ ಆ ಗಿಡ ಹೊಟ್ಟೋದ್ರೆ ನಮಗೆ ನಾವು ಔಷಧಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ತಿಳಿದಿರುತ್ತೆ. ಆದಷ್ಟು ಪಾರಂಪರಿಕ ವೈದ್ಯರು ಯಾವುದೇ ಗಿಡವನ್ನು ಹಾಳು ಮಾಡಲ್ಲ. ಬಡವರಿಗೆ ಹತ್ತಿರವಾಗಿರೋ ವೈದ್ಯ ಇದು. ಇವಾಗ ದುಡ್ಡಿರೋರು ಬೆಂಗಳೂರು, ಡೆಲ್ಲಿ, ಇನ್ನೂ ಅಮೇರಿಕಾ, ರಷ್ಯಾ ಹೋಗೋರು ಇದ್ದಾರೆ. ದುಡ್ಡಿರೋರು ನಿಮಗೆ ಗೊತ್ತಿದ್ದಂಗೆ ಹೋಗ್ತಾರೆ. ಅವರು ದುಡ್ಡು ಇಲ್ಲದೆ ಇರೋರಿಗೆ ಪಾಪ ರೂಪಾಯಿಗೆ ಇನ್ನೂ ನಯ ಪೈಸೆ ಇಲ್ಲದೆ ಇರೋರು ಬಡವರು ಇದ್ದಾರೆ. ಅವ್ರಿಗೆ ಸುಮ್ಮನೆ ಒಂದು ಎಲೆ ಎತ್ಕೊಂಡೋಗಿ ನಾವು ಕೊಟ್ಟರೂ ಸಾಕು, ಅವ್ರಿಗೆ ವಾಸಿ ಆಗೋದಿದೆ. ಮೇಡಮ್, ನಮ್ಮ ಹತ್ರ ಕಡಿಮೆ ಅಂದ್ರೂ ಬಡವರು ಒಂದು 40% ಇದ್ದಾರೆ. ಇಲ್ಲಿ ಸುತ್ತಮುತ್ತಲೇ 40% ಇದ್ದಾರೆ ಬಡವರು. 40 ಏನು, 50 ಮೇಲೇ ಇದ್ದಾರೆ. ಜಾಸ್ತಿವಾಗಿ ಹೇಳ್ಕೊಳ್ಳಿ, 30 ಮನೆ ಇದ್ದರೆ 2-3 ಮನೆ ಮೇಡಮ್ ಅಷ್ಟೇ ಶ್ರೀಮಂತರು. ಇನ್ನೆಲ್ಲ ಮಾಮೂಲಿ ಮೀಡಿಯಮ್ನವರು ಬಡವರೇ ಇರೋದು ಜಾಸ್ತಿ. ಕರೋನಾ ಬಂದ್ರಿಂದ ಈ ಪಾರಂಪರಿಕ ವೈದ್ಯರಿಗೆ ಸ್ವಲ್ಪ ಮರ್ಯಾದೆ ಬಂತು. ಅವ್ರ ಔಷಧಿ ಉಪಯೋಗಿಸೋರು ಜಾಸ್ತಿ ಆದರು. ಈ ಅಲೋಪತಿ ಆಸ್ಪತ್ರೆಗಳಿಗೆ ಹೋಗೋಕ್ಕೆ ಭಯ ಬೀಳ್ತಾ ಇದ್ದಾರೆ ಜನರು. ಈ ಅಲೋಪತಿ ಇದರಲ್ಲಿ ಹೋಬಳಿ ಲೆವೆಲ್ಲು, ಡಿಸ್ಟಿಕ್ ಲೆವೆಲ್ಲು, ತಾಲೂಕು ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ಮತ್ತು ಇಂಟರ್ನ್ಯಾಷನಲ್ ನ್ಯಾಷನಲ್ ಹೆಲ್ತ್ ಆರ್ಗನೈಜೇಷನ್ ಇದೆ ಅವ್ರದ್ದು, ಆಯುಷ್ ಇವ್ರದ್ದು ಅವ್ರದ್ದು ಅಷ್ಟೇ ಮೇಡಮ್. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಏನಂತ, ಯಾವುದೋ ಒಂದು ಕಂಪನಿ ಇಲ್ಲ ಏನೋ ಒಂದು ಹೆಸರಿಟ್ಟುಕೊಂಡು ಇಲ್ಲ ಸರ್ಕಾರದಲ್ಲಿ ಅನುಮೋದನೆ ಅವ್ರಿಗೆ ಸಿಕ್ಕಿದೆ, ನಮಗೆ ಸರ್ಕಾರದಲ್ಲಿ ಅನುಮೋದನೆ ಸಿಕ್ಕಿಲ್ಲ, ಅದು ಪ್ರಾಬ್ಲಮ್ ಅಷ್ಟೇ. ಇವಾಗ ಆಯುಷ್ನವ್ರಿಗೆ ಅನುಮೋದನೆ ಇದೆ, ಅವರಲ್ಲಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಒಂದು ಇವಾಗ ನೀವೇ ನಿಮ್ಮ ಸರ್ಟಿಫಿಕೇಟ್ ಇದೆಯಲ್ಲ, ಬರುತ್ತಾ ಇಲ್ವ, ನೀವು ಅಲ್ಲಿ ಓದಿರ್ತೀರಾ. ಈ ಇಲ್ಲಿ ಈ ಪ್ರಾಬ್ಲಮ್ ಇದೆಯಲ್ಲ, ಇದರಲ್ಲಿ ಮೇನ್ ಪ್ರಾಬ್ಲಮ್ ಅದೇ. ಪಾರಂಪರಿಕ ವೈದ್ಯಕ್ಕೆ ಬೇರೆಗಳೇ ಇಲ್ಲ ಮೇಡಮ್, ಆ ಟೈಪ್ ಆಗೋಗಿದೆ. ಪಾರಂಪರಿಕ ವೈದ್ಯರು ಮುಂದೆ ಬರಬೇಕು, ಪಾರಂಪರಿಕ ವೈದ್ಯನೂ ಮುಂದೆ ಬರಬೇಕು ಅಂದರೆ ಈ ಬೇರುಗಳು ಇಲ್ದಿರ ಹಂಗೆ ಇರೋ ಗಿಡ ಇದ್ದಂಗೆ. ನಮ್ಮದು ಬೇರುಗಳು ಇಲ್ದಿರೋ ಗಿಡ ಪಾರಂಪರಿಕ ವೈದ್ಯ, ಬೇರುಗಳು ಇರೋದು ಆಯುಷ್ ಅಲೋಪತಿ. ಅವಕ್ಕೆಲ್ಲ ಬೇರುಗಳಿದೆ, ಯಾವುದೋ ಒಂದು ಬೇರಲ್ಲಿ ಮೇಲಕ್ಕೆ ಗಿಡ ಬೆಳೀತಾ ಇರುತ್ತೆ, ನಮ್ಮ ಗಿಡ ಬೆಳೆಯೋಕ್ಕಾಗ್ತಾ ಇಲ್ಲ, ಹಂಗಾಗಿದೆ. ನಮ್ಮ ಗಿಡ ಯಾವ ಟೈಪ್ ಅಂದರೆ ಗಾಳಿನಲ್ಲಿ ತಗೊಂಡು ಜೀವನ ಮಾಡುತ್ತಲ್ಲ ಆ ಟೈಪು.